ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದೇನು ಅಂತ ಹೇಳಿದ್ರೆ ಒಳಗಡೆ ನಿಮ್ದು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮಿಬ್ಬರಲ್ಲಿ ಇತ್ತು. ಬಟ್ ಹೊರಗಡೆ ನಿಮ್ಮ ರಿಲೇಷನ್ಶಿಪ್ ಬೇರೆ ತರ ಕೆಲವರು ಜನರಲ್ಲಿ ಅದು ಅರ್ಥವಾಯಿತು. ಸೊ ಅವಾಗ ನಿಮ್ಗೆ ಅನಿಸ್ಲಿಲ್ವಾ ಅವರು ಓಕೆ ನಾನು ಹೆಣ್ಣಾಗಿ ನನಗೆ ಬೇರೆ ತರ ನೋಡ್ತಾರೇನು, ನಾನು ಆಚೆ ಹೋದಾಗ ಜನ ಹೆಂಗ್ ರಿಸೀವ್ ಮಾಡ್ತಾರೋ, ಆ ಭಯ ಏನಾದ್ರು ನಿಮಗೆ? ಜನಕ್ಕಿಂತ ಜಾಸ್ತಿ ನಂಗೆ ಫ್ಯಾಮಿಲಿ ಬಗ್ಗೆ ಯೋಚನೆ ಇತ್ತು. ಅಂದ್ರೆ ನನ್ ಮೈ ಫ್ಯಾಮಿಲಿ ವಿಲ್ ಬಿ ಆನ್ಸರಬಲ್, ಎಸ್ಪೆಷಲಿ ಮೈ ಹಸ್ಬೆಂಡ್ ವಿಲ್ ಬಿ ಆನ್ಸರಬಲ್. ಏನಪ್ಪ ನೀನ್ ಹೆಂಡತಿನಲ್ಲಿ ಬಿಟ್ಟು ಯಾರ ಜೊತೆ ಕುಣಿಸ್ತಾ ಇದೆಯಲ್ಲ ದುಡ್ಡುಗೋಸ್ಕರ ಅಂತ ಅನ್ನೋ ಜನ ಇದಾರೆ. ಸೊ ಅನ್ ಸ್ಪೋರ್ಟಿವ್ ಆಗಿ ತಗೊಳ್ಳೋ ಜನ ತುಂಬಾ ಕಮ್ಮಿ. ಆಮೇಲೆ ಹೊಟ್ಟೆವ್ರಿಗೆ ಹೇಳೋ ಜನ ಅಂತೂ ತುಂಬಾ ಜಾಸ್ತಿ ಇದಾರೆ. ಜಲಸ್ಸಿಗೆ ಹೇಳೋರು ಜಾಸ್ತಿ ಇದಾರೆ. ಒಬ್ರು ಏಳ್ಗೆ ಆಗ್ತಾ ಇದೆ ಅಂದ್ರೆ ಅದನ್ನ ಹೆಂಗ್ ತುಳಿಬೇಕು, ಹೆಂಗೆ ನಾವು ಡಿಮೋಟಿವೇಟ್ ಮಾಡ್ಬೇಕು ಅನ್ನೋ ರೀತಿಯಲ್ಲೇ ಹೇಳ್ತಾರೆ. ಸೊ ಅದು ನನ್ನ ಒಳಗಡೆ ಟೆನ್ಷನ್ ಇತ್ತು. ನಾನು ಫಸ್ಟ್ ನಂದು ಹೊರಗಡೆ ಬಂದಾಗ ಅದನ್ನೇ ಕೇಳಿದ್ದು, ನಿಮ್ಗೇನು ಬೇಜಾರಾಗ್ಲಿಲ್ಲ ಅಂತ. ಅವ್ರು ಇಲ್ಲ ಇಲ್ಲ ನನಗೆ ಗೊತ್ತದ ಅದು ಏನಕ್ಕೆ ಆಗ್ತಿದೆ ಏನು ಅಂತ. ಆ್ಯಂಡ್ ನೀನು ಲಿಮಿಟ್ಸಲ್ಲಿ ಇದ್ದಿದ್ದನ್ನ ನನಗೇನು ಬೇಜಾರಾಗಿಲ್ಲ. ಏನು ಒಬ್ರಿಗೊಬ್ರು ತಪ್ಕೊಂಡು ಕೂತಿಲ್ಲ ಅಥವಾ ಎಲ್ಲೋ ಕತ್ಲಲ್ಲಿ ಕುತ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ರೊಮ್ಯಾನ್ಸ್ ಮಾಡಿಲ್ಲ. ಎಲ್ಲರ ಮುಂದೆ ಓಪನ್ ಆಗಿ ಡ್ಯಾನ್ಸ್ ಮಾಡಿದಿರಾ ಅಷ್ಟೇ, ಅದು ಏನ್ ಇಟ್ ವಾಸ್ ನಾಟ್ ವರ್ಕ್. ಸೊ ಹಿ ಟುಕ್ ಇಟ್ ವೆರಿ ಸ್ಪೋರ್ಟಿವ್ಲಿ. ಅವಾಗ ನಂಗೆ ಸಮಾಧಾನ ಆಯ್ತು. ಓಕೆ, ಇನ್ನು ಒಂದು ಸೀನ್ ಅಲ್ಲಿ ನೀವು ಅವ್ರ ಎದೆ ಮೇಲೆ ಕಾವಿಟ್ಟು ಬರ್ತೀರಾ, ಅದು ಆಕ್ಚುಲಿ ಜನಗಳಿಗೆ ಯಾವ ತರ ಒಂದು ಎಂಟರ್ಟೈನ್ ಆಯ್ತು ವಾವ್ ಅನ್ನೋ ಒಂದು ಮೂಮೆಂಟ್ ಆಗ್ತದೆ. ಸೊ ಅದೊಂದು ಕೆಮಿಸ್ಟ್ರಿ ಬಗ್ಗೆ. ಯಾವ ಕೆಮಿಸ್ಟ್ರಿ ಮೇಡಮ್, ಎದೆ ಮೇಲೆ ಕಾವಿಟ್ಟಿದ್ದ ಮೇಡಮ್? ಎದೆ ತಡ್ಗಳಿದ್ದಾರೆ ಅದನ್ನೇ ಹೇಳಿ ಮೇಡಮ್. ಅಲ್ಲ ಮೇಡಮ್, ಕರೆಕ್ಟ್ ಏನು ಬಿಟ್ಬಿಡಿ ಅಂತ ಎಲ್ಲರೂ ಕೇಳಿ, ಏನು ಬಿಟ್ಬಿಡಿ ಅಂತ. ಅಪ್ಪಿ ತಪ್ಪಿ ಎದೆ ಮೇಲೆ ಕರೆಕ್ಟ್ ಪರವಾಗಿಲ್ಲ, ಕುತ್ತಿಗೆ ಮೇಲೆ ಕರೆಕ್ಟ್ ಸದ ಬಿಡಿದೀವಿ ನಾವು. ಅದಕ್ಕೆ ಬಿಟ್ಟೆ ಈಗ ಟಚ್ ಮಾಡ್ಕೊಂಡು ಹೋಗ್ಬಿಟ್ರು ಮೇಡಮ್. ಬಟ್ ಏನೇ ಆದ್ರೂ ಎದೆ ಮೇಲೆ ಪಾಪ ನಾನು ತುಂಬಾ ಭಾರ ಬಿಟ್ಟಿಲ್ಲ ಅವ್ರಿಗೆ, ನಾನು ಸ್ಪೇರ್ ಮಾಡಿದ್ದೀನಿ. ಇಲ್ಲ ನನ್ಗೆ ಆಮೇಲೆ ಹೇಳಿದ್ರು ಶನಿವಾರ ಫ್ರೀ ಇದ್ದಾಗ ನನ್ನ ಗಂಡನ ಎದೆ ಮೇಲೆ ಕಾಲು ಇಟ್ಟು ಪ್ರಾಕ್ಟೀಸ್ ಇದೆ. ನಾನು ಹಸ್ಬೆಂಡ್ ಕೇಳಿದೆ, ಇಲ್ಲ ಸರ್ ನಾನು ಶನಿವಾರ ಹೋಗ್ತಾ ನಾನು ಮಲ್ಕೊತೀನಿ ಅವ್ರಿಗೆ ಯಜಮಾನ ಕಾಲು ಎತ್ತಿದ್ದ ಅವರು ಅಂದ್ರು. ಸೊ ಏನೇ ನನಗಿಂತ ಬಗ್ಗೆ ಅವ್ರ ಮುಂಚೆ ಅವ್ರ ಹಸ್ಬೆಂಡ್ ಆಗಿದ್ರು ಹಂಗ. ಅದೇನ್ ಗೊತ್ತಾ ಅಂಶ, ಹಂಗಂತಲ್ಲ ನಂದ್ ಏನ್ ಸ್ವಾರ್ಥ ಗೊತ್ತಾ, ನನ್ನ ಎದೆ ಮೇಲೆ ಕಾಲಿಕ್ಸ್ಕೊಂಬಿಟ್ಟೆ. ಈಗ ಪ್ರತಿ ಮನೆ ಮೇಲೂ ಹೆಣ್ಮಕ್ಳು ಅವ್ರ ಗಂಡನ ಎದೆ ಮೇಲೆ ಕಾಲಿಕ್ಬೇಕು ಹಂಗಾರು ಆಗ್ಲಿ ಅಂತ ನೀವ್ ಹೇಳ್ತಾರ. ಹಂಗಂದ್ರೆ ಓಕೆನಾ, ಅಂದ್ರೆ ನೀವು ಸೈಕೋ ಅಂತಾರ ಅಂತ ಅಲ್ವಾ? ವಾಪಸ್ ಬಂದಿದ್ದಕ್ಕೆ ಯಾಕ್ರಿ ಹಂಸ ಅವ್ರ ಜೊತೆ ಒಳ್ಳೆ ಅದೊಂದು ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇತ್ತು. ಅಂಡ್ ವಿ ಆಲ್ ಎಂಜಾಯ್ಡ್, ನಮ್ ಬಿದ್ದು ಬಿದ್ದು ನಕ್ಕಿದ್ವಿ ನಾವೆಲ್ಲ ಅಂತ ಹೇಳಿ ಲೈಕ್ ದಟ್ ವಾಸ್ ವಾಟ್ ಶೀಟ್. ನನ್ಗೂ ಸ್ವಲ್ಪ ಆಶ್ಚರ್ಯ ಆಯ್ತು, ಮನೆಗೆ ಹೋದ್ರೆ ಸ್ವಲ್ಪ ಏನಾದ್ರು ಗೊತ್ತಿಲ್ಲ. ಐ ಡಿಂಟ್ ನೋ ದಟ್ ರಿಯಾಕ್ಷನ್. ಬಿಕಾಸ್ ಇವ್ರು ಯಾವತ್ತೂ ಈ ತರ ಯಾರ ಜೊತೆ ನಡ್ಕೊಂಡಿಲ್ವಲ್ಲ. ಸೊ ಅವ್ರ ಹೆಂಡತಿರು ಅದು ಹೊಸದು ನಮ್ಗೆ, ಅಟ್ ಲೀಸ್ಟ್ ಅದು ಸಿನಿಮಾ ಸೀರಿಯಲ್ ಅಲ್ಲಿ ಮಾಡಿ ಅಭ್ಯಾಸ ಇರುತ್ತೆ. ಟೋಟಲಿ ನ್ಯೂ ಅಲ್ಲ. ಹೌದು ಸರ್. ಸೊ ಅದು ನಿಮ್ಗೆ ಅಂದ್ರೆ ನಿಮ್ ವೈಫ್ ಕೂಡ ತುಂಬಾ ಪ್ರಾಡಕ್ಟ್ ಥಿಂಕ್ ಮಾಡಿ. ಯಸ್ ಯಸ್. ನನ್ನ ಮಗಳು ಸ್ವಲ್ಪ ರಿಯಾಕ್ಟ್ ಮಾಡ್ಲಂತೆ, ಮಮ್ಮಿ ದಿಸ್ ಇಸ್ ಟೂ ಬ್ಯಾಡ್, ದಿಸ್ ಫೆಲೋ ಮೈ ಡ್ಯಾಡ್ ಇಸ್ ಪ್ಲೇ ನೋ ಡ್ಯಾನ್ಸಿಂಗ್ ಇನ್ ಸಮ್ ಅದರ್ ರೂಮ್, ಡೆಲಿಟ್ ದಟ್ ಅಂದ್ರೆ ಡೆಲಿಟ್ ಮಾಡಿಸ್ಬಿಡ. ನನ್ನ ಮಗಳು ಮಾತ್ರ ರಿಯಾಕ್ಟ್ ಮಾಡಿದಾಳೆ, ಅವಳು ಇನ್ನ ಆಕ್ಚುಲಿ ಶಿ ಇಸ್ ಅರೌಂಡ್ 8 ಇಯರ್ಸ್. ಆಮೇಲೆ ನನ್ನ ವೈಫ್ ಏನೋ ಕೌನ್ಸಿಲಿಂಗ್ ಮಾಡಿ ಶಿ ಟೋಲ್ಡ್ ಇಟ್ಸ್ ಅನ್ ಆಕ್ಟಿಂಗ್ ಅಂತ. ದೆನ್ ನನ್ನ ಮನೆಗೆ ಹೋದ್ಮೇಲೆ ಓಕೆ ಪಾಪ ನಾನು ಹೆಜ್ಜೆ ಇಡ್ತೀನಿ ಅಂತ ನನ್ನ ಮಗಳು ಬಂದು ಎದೆ ಮೇಲೆ ಹೆಜ್ಜೆ ಇಟ್ಲು. ಅಂಡ್ ಶಿ ಟುಕ್ ದ ರಿವೆಂಜ್. ಮಮ್ಮಿ ಇನ್ ದಟ್ ಕೇಸ್ ಯುವರ್ ಐ ಆಲ್ಸೋ ಸ್ಟೆಪ್ ಡೌನ್ ಅಂತ ಹೇಳಿ ಅವ್ಳು ಬಂದು ನನ್ನ ಕೇಳಿದ್ಲು. ಐ ವಾಸ್ ಎಂಜಾಯ್ ಮಾಡ್. ಇಟ್ ವಾಸ್ ಲೈಕ್ ಐ ಥಿಂಕ್ ಮೈ ಫ್ಯಾಮಿಲಿ ಇಸ್ ಕಂಫರ್ಟಬಲ್ ನಾ. ಇಲ್ಲ ಖಂಡಿತ ಇಲ್ಲ, ಯಾಕಂದ್ರೆ ನನ್ಕಿಂತ ಏನು ಪರ್ಫಾರ್ಮ್ ಮಾಡಿದ್ರೆ ಮನೆ ಒಳಗಡೆ ಇದ್ದಿದ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಹೌ ಇಟ್ ವರ್ಕ್ಸ್ ಅನ್ನೋದು ನನಗೆ ಸ್ವಲ್ಪ ಗೊತ್ತಿತ್ತು. ಬಿಸ್ನೆಸ್ ಆಸ್ಪೆಕ್ಟ್ಸ್ ಇಂದ ಹಿಂಗೆ ಬಿಗ್ ಬಾಸ್ ಟೀಮ್ ಅವರು ಯೋಚನೆ ಮಾಡ್ತಾರೆ ಅನ್ನೋದು ಸ್ವಲ್ಪ ಒಂದೆಲ್ಲೋ ಒಂದು ಐಡಿಯಾ ಇತ್ತು. ಅದಕ್ಕೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೇಳಿದೆ ಈ ವಾರ ನನ್ನೇ ಕಳ್ಸೋದು ನೋಡ್ತಾ ಇದೆ ಅಂತ. ಯಾಕಂದ್ರೆ ಜಗದೀಶ್ ಅವ್ರ ಪರ ನಾನು ನಿಂತಿಲ್ಲ ಅಂತ ಸುದೀಪ್ ಸರ್ ತುಂಬಾ ಕಮೆಂಟ್ಸ್ ಕೊಡ್ತಾರೆ ನನ್ನ ಮೇಲೆ. ಸೊ ಆ ಒಂದು ಅಂದಾಜಲ್ಲೇ ನಾನು ಗೆಸ್ ಮಾಡಿದ್ದೆ, ಓ ಓಕೆ ಜನಕ್ಕೆ ಎಲ್ಲೋ ನಾನು ನೆಗೆಟಿವ್ ಆಗಿದ್ದೀನೇನೋ, ಹಾಗಾಗಿ ನಾನು ಹೊರಗಡೆ ಬರ್ಬೋದು. ಆ ಒಂದು ಪಾಯಿಂಟಲ್ಲಿ ನಾನು ಖಂಡಿತ ಯೋಚನೆ ಮಾಡಿದ್ದೆ. ಆ ವಾರ ನೀವು ಆಚೆ ಬಂದಿದ್ದ ವಾರ ನಿಮಗೆ ಏನಾಗಿಸ್ತು ಅಂದ್ರೆ
ನನ್ ಬದಲು ಇನ್ನೊಬ್ರು ಯಾರಾದ್ರೂ ಆಚೆ ಬರಬಹುದಿತ್ತು, ನಾನು ಒಳಗೆ ಇರಬಹುದಿತ್ತು ಅಂದ್ರೆ ಯಾವ ಕಂಟೆಸ್ಟೆಂಟ್ ಆಚೆ ಬರ್ಬೋದು? ಬಾಟಮ್ ತ್ರೀಯಲ್ಲಿ ನಾನು ಮಾನ್ಸ ಮೋಕ್ಷಿತಾ ಇದ್ವಿ. ಸೊ ನಾನು ನೋಡ್ದಂಗೆ ಮಾನ್ಸ ಅವರು ಏನು ಪರ್ಫಾರ್ಮ್ ಮಾಡಿರ್ಲಿಲ್ಲ. ಮೋಕ್ಷಿತಾ ಅವ್ರು ಅಂತೂ ಮುಂಗಾರ ಅವರು ಬರೀ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಗೌಳು ಗೌತಮಿ ಕುತ್ಕೊಂಡು ಹಾಡು ಹೇಳಿದ್ಬಿಟ್ರೆ ಬೇರೆ ಏನು ಮಾಡಿರ್ಲಿಲ್ಲ. ಸೊ ಹಾಗಾಗಿ ಅವ್ರಿಗಿಂತ ಬೆಟರ್ ಪರ್ಫಾರ್ಮ್ ನಾನು ಮಾಡಿದ್ದೆ ಅಂದ್ರೆ ಕ್ಯಾಪ್ಟನ್ ಆಗೋ ರಿಸ್ಕ್ ತಗೊಂಡಿದ್ದೆ, ಎಲ್ರು ಕೈಲಿ ಬಯಸ್ಕೊಂಡಿದ್ದೆ. ಆಮೇಲೆ ಐ ಟುಕ್ ಸೋ ಮೆನಿ ಚಾಲೆಂಜಸ್ ಆಲ್ರೆಡಿ ಇದ್ದಾಗ. ಜಗದೀಶ್ವರ್ ಹಾಕೊಂಡು ರುಬ್ಬಿದ್ರು ನನ್ನ ಕ್ಯಾಪ್ಟನ್ ಆಗಿದ್ದಾಗ. ಆಮೇಲೆ ಏನು ಅಲ್ಲೊಂದೇನೋ ಒಂದು ಕಂಟೆಂಟ್ ಕ್ರಿಯೇಟ್ ಆಗಿತ್ತು ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಂದನು. ಸೊ ಎಲ್ಲ ನಾವು ಮಾಡಿದ್ವಿ. ಸೊ ಹಾಗಾಗಿ ಅವ್ರಿಗಿಂತ ಹಿಂಗ್ ಎಲಿಮಿನೇಟ್ ಆಗುವಂತ ಕ್ಯಾಂಡಿಡೇಟ್ ಏನಲ್ಲ. ಬಟ್ ಅದು ಒಂದು ಸಿಕ್ಸ್ ಸೆನ್ಸ್ ಗೊತ್ತಾಗುತ್ತಲ್ಲ ನಮ್ಗೆ ಏನು ಯಾವ ತರ, ಅದಕ್ಕೋಸ್ಕರ ಅನ್ಕೊಂಡೆ ಅಷ್ಟೇ. ಇನ್ನು ಜಗದೀಶ್ ಅವರು ಆಚೆ ಬಂದಿದ್ದು ಒಂಥರ ವಿಚಿತ್ರವಾಗಿ ಆಗೋಯ್ತು, ಯಾಕಂತಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನಿಮ್ಮಿಬ್ರು ಜೋಡಿ ಅಷ್ಟು ಹೋಡಿ ಮಾಡಿತ್ತು, ಒಂದು ಹಂಸ ಅವ್ರು ಬಂದ್ರು ಆಮೇಲೆ ನೀವು ಆಚೆ ಬರ್ತೀರಾ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನೀವು ಆಚೆ ಬಂದಿದ್ದೀರೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹೊರಗಡೆ ಬಂದ ಮೇಲೆ ಅವ್ರು ಒಳಗೆ ಇರಬಹುದು ಅಥವಾ ಆಚೆ ಬಂದಿದ್ದಾರೆ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿರಬಹುದು, ಏನೋ ಅಥವಾ ಇಲ್ಲ. ಆಮೇಲೆ ನೀವು ಮಿಡ್ ನೈಟ್ ಅಲ್ಲಿ ಒಂದು ಲೈವ್ ಹೋಗ್ತೀರಾ, ಅವಾಗ ನಾ ಆಚೆ ಬಂದಿದ್ದೀನಿ, ನಾನು ಈ ರೋಡ್ ಅಲ್ಲಿ ಇದ್ದೀನಿ, ಬಿಗ್ ಬಾಸ್ ಅಲ್ಲಿ ಒಂದು ಸೀಕ್ರೆಟ್ಸ್ ಸೀಕ್ರೆಟ್ಸ್ ಇದೆ, ಮಿರಾಕಲ್ಸ್ ಅಲ್ಲಿ ಮಿರಾಕಲ್ಸ್ ಇರ್ತದೆ. ಅಲ್ಟಿಮೇಟ್ಲಿ ಏನೋ ಜನಗಳನ್ನ ಯೋಚನೆ ಮಾಡೋ ಮಟ್ಟಕ್ಕೆ ಬಿಗ್ ಬಾಸ್ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದ್ ನಾನು ಹೊರಗಡೆ ಬಂದಿದ್ದು ಅಥವಾ ಆ ಸೀಕ್ರೆಸಿ ಮೈಂಟೈನ್ ಮಾಡಿದ್ದು ಇಟ್ಸ್ ಅ ಪಾರ್ಟ್ ಆಫ್ ಏನೋ ಬಿಗ್ ಬಾಸ್ ಪ್ರೋಗ್ರಾಮ್. ಕೆಲವೊಂದು ಸೀಕ್ರೆಟ್ಸ್ ನಾನು ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವೇರ್ ವಾಸ್ ಐ ಅಂತ ರಿವೀಲ್ ಮಾಡಿದ್ರು, ಬಟ್ ಐ ಎಂಜಾಯ್ಡ್ ಇಟ್. ನಾನು ಸ್ವಲ್ಪ ಸಿಕ್ಕಾಪಡೆ ಕಾಟ ಕೊಟ್ಟೆ ಅವ್ರಿಗೆಲ್ಲ ಹೊರಗಡೆ ಬಂದ್ಮೇಲೆ. ಆ ಬಿಗ್ ಬಾಸ್ ಥೀಮ್ ಅನ್ನೋದಂತ ಒಂದು 20 ಜನ ವಾಚ್ ಮಾಡ್ತಾ ಇದ್ರು, ಯಾರಿಗೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ ನಾನು. ಸಿಕ್ಕಾಪಡೆ ಕಾಟ ಕೊಟ್ಟೆ. ಅದ್ರಲ್ಲಿ ಒಬ್ರು ವಿ ಅಂತ ಒಬ್ರು ಇದಾರೆ, ಅವ್ರಿಗಂತೂ ಅವ್ರ ಅಲಿಸ್ಬಿಟ್ಟಿದ್ದೀನಿ ನಾನು ಅವ್ರಿಗೆ, ಅವ್ನ ಮೂಮೆಂಟ್ ಅಲ್ಲಿ ಅಲಿಸ್ಬಿಟ್ಟಿದ್ದೀನಿ. ಇಟ್ ವಾಸ್ ಎಂಜಾಯಿಂಗ್. ಆಮೇಲೆ ನನ್ಗೆ ಗೊತ್ತಾಯ್ತು ಇಟ್ ವಾಸ್ ಅ ಪಾರ್ಟ್ ಆಫ್ ಏನೋ ದಿಸ್ ಬಿಗ್ ಬಾಸ್ ಪ್ರೋಗ್ರಾಮ್ ಅಂತ. ಇಟ್ಸ್ ಅಲ್ಟಿಮೇಟ್ಲಿ ಅಲ್ಟಿಮ್ಯಾಟಮ್ ಪ್ರೋಗ್ರಾಮ್ ಮೇಡಮ್. ಆ ಥರ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಈ ಬಿಗ್ ಬಾಸ್ ಇಸ್ ಎ ಯುನಿಕ್ ಪ್ರೋಗ್ರಾಮು, ಅದಕ್ಕೆ ಕಾಂಪಿಟೇಷನ್ ನೋಡಿ. ಡ್ಯಾನ್ಸ್ ಪ್ರೋಗ್ರಾಮ್ ಡ್ಯಾನ್ಸ್ ಒಂದು ಚಾನಲ್ ಮಾಡಿ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಾರೆ. ಒಂದು ಬಿಗ್ ಬಾಸೆ ಮಾಡೋಕ್ಕಾಗ ಮೇಡಮ್, ಇನ್ನೊಂದು ಬಿಗ್ ಬಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ದಟ್ಸ್ ಅಲ್ಟಿಮೇಟಮ್ ಆ್ಯಂಡ್ ಯುನಿಕ್ ಪ್ರೋಗ್ರಾಮ್. ಇನ್ನು ನೀವು ಒಳಗಡೆ ಇರುವಾಗ ನೆಗೆಟಿವ್ ಕಾಮೆಂಟ್ಸ್ ನಿಮ್ಗೆ ಜಾಸ್ತಿ ಬಂದು, ಅವ್ರು ಲಾಯರೇ ಅಲ್ಲ, ಸೊ ಫೇಕ್ ಲಾಯರ್ ಹಾಗೆ ಹೀಗೆ ಅಂತೆಲ್ಲ, ಸೊ ಅದನ್ನ ನೀವು ಹೆಂಗ್ ರಿಸೀವ್ ಮಾಡಿದ್ರಿ? ಐ ಡೋಂಟ್ ಕೇರ್ ಮೇಡಮ್, ಮನುಷ್ಯನೇ ಅಲ್ಲ ಅಂತಾರೆ. ಅವ್ರ ಮನುಷ್ಯನೇ ಅಲ್ಲ ಈಗ ಹೋಗ್ಬಿಡ್ದು, ನಮ್ಮ ಮನುಷ್ಯನೇ ಅಲ್ಲ ಅಂತ ಅನ್ಕೊಂಡ್ಬಿಟ್ಟು. ಆಮೇಲೆ ಇದೊಂದು ಮೇಡಮ್, ಐ ಡೋಂಟ್ ಥಿಂಕ್ ಸೊ ಎವ್ರಿಥಿಂಗ್ ವಿ ನೀಡ್ ಟು ಆನ್ಸರ್. ಆಮೇಲೆ ನಮ್ಮ ಇಕೊಂಡು ನಾವು ಸಡನ್ ಆಗಿ ಒಬ್ಬ ರೈತರ ಮೊಮ್ಮಗ ಮತ್ತು ಒಬ್ಬ ಬ್ಯಾಂಕ್ ಎಂಪ್ಲಾಯ್ ಮಗ ಸಡನ್ ಆಗಿ ಲಾಯರ್ ಆದಾಗ, ಅವತ್ತು ಸಿಡಿ ಪ್ರಕರಣ ತಗೊಂಡಾಗ ಎಷ್ಟೋ ಜನ ನನ್ನನ್ನು ಬೆಟ್ ಮಾಡಿ ತೋರಿಸಿದ್ರು. ಒಂದು 95 ಜನ ಒಪ್ಕೊಂಬೋದು, ಒಂದು 5 ಜನ ನಮ್ಮನ್ನು ಉಗಿಬೋದು. ಸೊ ಹೊಗಳವ್ರ ಜೊತೆ ಬೊಗಳವರು ಇರ್ಬೇಕಂತೆ. ಕೆಲವ್ರು ಹೊಗಳ್ತಾರೆ, ಕೆಲವ್ರು ಬೊಗಳ್ತಾರೆ. ಸೊ ಬೊಗಳವ್ರ ನಾಯಕರು, ಹೊಗಳವ್ರು ನಮ್ಮ ಫ್ಯಾನ್ಗಳು. ಅಷ್ಟು ಇನ್ನೇನು ಮಾಡ್ಬೇಕಾಗಿಲ್ಲ. ಒಂದು ಜಗದೀಶ್ ಅವರು ಎಲ್ಲ ಲೈಫಲ್ಲಿ ತುಂಬಾ ಈಸಿ ಆಗಿ ತಗೊಳ್ತಾರೆ, ಅದಕ್ಕೆ ಅವ್ರು ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ. ವೈ ನಾಟ್ ಮೇಡಮ್, ವೈ ನಾಟ್ ಮೇಡಮ್. ನಾನು ಐ ಎಂಜಾಯ್ಡ್ ಮೈ ಫೇಲ್ಯೂರ್ ಲೈಕ್ ಎನಿಥಿಂಗ್. ಸಾಮಾನ್ಯ ಜನ ಸಕ್ಸಸ್ ಅನ್ನ ಎಂಜಾಯ್ ಮಾಡ್ತಾರೆ, ನಾನು ಫೇಲ್ಯೂರ್ನೇ ಎಂಜಾಯ್ ಮಾಡ್ಕೊಂಬಂದಿದ್ದೀನಿ. ನನಗೆ ಯಾರೂ ಕೂಡ ಗಾಡ್ ಫಾದರ್ಸ್ ಇಲ್ಲ. ವಿಥೌಟ್ ಎ ಗಾಡ್ ಫಾದರ್ ಐ ಡ್ರೀಮ್ ಟು ದಾಟ್ ಲೆವೆಲ್. ಒಬ್ಬ 2010 ನನ್ನನ್ನು ಒಬ್ಬ ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಕ್ಕೆ 13 ಕೇಸ್ ಹಾಕಿ ಅಕ್ಯೂಸ್ಡ್ ಆಗಿ ತಗೊಂಡೋಗಿ ನನಗೆ ಹ್ಯಾಂಡ್ ಕಫ್ಸ್ ಆಗಿ ಕರ್ಕೊಂಡೋಗಿ ಸಿಎಂ ಕೋರ್ಟಲ್ಲಿ ಬಿಡ್ತಾರೆ ಒಬ್ಬ ಅಕ್ಯೂಸ್ಡ್ ಆಗಿ. ನಾನು ಹೇಳ್ತೀನಿ, ಅವತ್ತು ಟುಡೇ ಇಸ್ ದ ಡೇ ಐ ವಿಲ್ ಬಿಕಮ್ ಅನ್ ಅಡ್ವೊಕೇಟ್. ಅವಾಗ ನಾನು ಲಾವ್ ಓದ್ತಾ ಇರ್ತೀನಿ. ಅದೇ ಕೋರ್ಟಲ್ಲಿ ನಾನು ಒಬ್ಬ ಅಡ್ವೊಕೇಟ್ ಆಗಿ ವಾದ ಮಾಡಿ ಒಬ್ಬ ಮಿನಿಸ್ಟರ್ ಕೆಳಗಡೆ ಇಳಿಸಿ ಜೈಲಿಗೆ ಕಳಿಸ್ತೀನಿ. ಸಿ ದಟ್ ಈಸ್ ಅ ಪವರ್ ಅಂಡ್ ದಟ್ಸ್ ಅ ಬ್ಯೂಟಿ ಆಫ್ ಜಗದೀಶ್. ಜಗದೀಶ್ ಯಾವುದನ್ನು ಈಸಿಯಾಗಿ ತಗೊಂಡಿಲ್ಲ, ರಿಯಾಕ್ಟ್ ಮಾಡಕ್ ಹೋಗಲ್ಲ. ಐ ಓನ್ಲಿ ರೆಸ್ಪಾಂಡ್. ಯಾರು ಏನ್ ಬೇಕಾರ ಅನ್ಕೊಂಡೆ, ಐ ಓನ್ಲಿ ರೆಸ್ಪಾಂಡ್ ಇನ್ ದ ರೈಟ್ ಟೈಮ್. ಹಾಗಾಗಿ ಆ ಮೈಂಡ್ ಅನ್ನ ನಾನು ಕಸ್ಟಮೈಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನಾವು ಮಾಡಿರೋ ಹೋರಾಟ 2010 51 ಜನ IPS ಆಫೀಸರ್ ಕರ್ನಾಟಕದಲ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದ್ದೀನಿ. ಒಬ್ಬ ಪಿ ಸಿ ಮಾತಾಡ್ಸಕ್ಕಲ್ಲ ಜನ. ಐ ಗಾಟ್ ಟು ಇನ್ 2010 ಟುಡೇ 2024 14 ವರ್ಷ ಮುಂಚೆ ಕರ್ನಾಟಕದಲ್ಲಿ IPS ಆಫೀಸರ್ಗಳು ನೀವು ನೋಡೋ ನೀವು ಆಸ್ತಿ ವಿವರಣೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರಕ್ಕೆ ಅಂತ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿರೋ ಅಂತ ಒಬ್ಬ ವ್ಯಕ್ತಿ ನಾನು. ಐ ವಾಸ್ ನಾಟ್ ಇವನ್ ಎ ಲಾಯರ್. 2011 ಅವತ್ತಿನ ಹೋಮ್ ಮಿನಿಸ್ಟರ್ 6 ವರ್ಷಕ್ಕೆ ಮೇಲೆ ಕೇಸ್ ಹಾಕ್ದು ನಾನು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.